ಪಾರ್ವತಿ, ನಿಜವಾಗ್ಲೂ ನನಗೆ ಡ್ರೆಸ್ ಇಷ್ಟನೇ ಇಲ್ಲ ಗೊತ್ತಾ? ಗಣಪತಿ ಒಂದೇ ಹಠ, ಸ್ಕೂಲ್ ಅಲ್ಲಿ ಎಲ್ಲರೂ ಸ್ಟೈಲ್ ಆಗಿ ಬರ್ತಾರೆ, ನೀನು ಸ್ಟೈಲ್ ಮಾಡು ಅಂದ. ಹೇಗಿದೆ ಈ ಡ್ರೆಸ್? ಈ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತೀರಾ. ಥ್ಯಾಂಕ್ ಯು. ನಿಮ್ಗೆ ಗಣಪತ್ ಫಾದರ್ ಎಷ್ಟು ವರ್ಷದಿಂದ ಪರಿಚಯ? ಚಿಕ್ಕ ವಯಸ್ಸಿನಿಂದ. ನಿನಗೆ ಸುಬ್ಬ ಫಾದರು ಎಷ್ಟು ವರ್ಷದಿಂದ ಪರಿಚಯ? ಹಿಂದಿನ ಜನ್ಮದಿಂದ. ಓಹ್, ಅಂತ ನಿಮ್ದು ಜನ್ಮಾಂತರದ ಸಂಬಂಧ. ಅವ್ರು ಹೇಳಿದ್ನಾ ಕೇಳ್ದ ಗಣಪ? ಹ್ಮ್, ನಮ್ಮ ಅಪ್ಪ ಹಿಂದಿನ ಜನ್ಮದಲ್ಲಿ ಡಬಲ್ ಆಕ್ಟಿಂಗ್ ಮಾಡ್ತಾ ಇದ್ರು ಅನ್ಸುತ್ತೆ. ಉರಿಯೋ ಬೆಂಕಿಗೆ ತುಪ್ಪ ಹಾಕ್ದಂಗೆ ಇವಳು ಯಾಕೆ ಬರ್ತಾಳೆ ಈ ಮನೆಗೆ? ಲಂಗ ಚಿ ಗಂಗಾ ಗಂಗಾ. ಓ, ಅವ್ರು ಬಂದ್ರು. ಮೈ ಗಾಡ್, ಇವ್ರು ಪರಮೇಶ್ ತರನೇ ಇದಾರಲ್ಲ. ಗಂಗಾ, ಕಳ್ಳನ ಮಕ್ಕಳು ಇಬ್ರು ಮೋದಿ ಜೆರಾಕ್ಸ್ ಇದ್ದಂಗ ಅವರಲ್ಲ. ಇದ್ರ ಗಣಪ ಯಾರು? ಸುಬ್ಬ ಯಾರು? ಗಾ ಸೋ ಏನ್ ಮಾಡ್ತಾ ಇದ್ದೀರಾ? ಕನ್ಫ್ಯೂಷನ್ ಅಲ್ಲಿ ನೋಡ್ತಾ ಇದ್ದೀನಿ. ನಿಂದೇನೆ ಗೆಟಪ್? ಗಣಪ ಹಠ ಮಾಡ್ದ. ಏ, ನಿನ್ನ ಶೋಕಿಗೆ ಗಣಪನ ಹೆಸರು ಹೇಳ್ಬೇಡ, ಆದ್ರೂ ಸಖತ್ತಾಗಿ ಕಾಣಿಸ್ತಾ ಇದ್ಯಾ. ಹ್ಞೂ ಅಂದ್ರೆ ನನ್ಗೇನ್ ಬೇಜಾರಿಲ್ಲ. ಇಲ್ಲೇ ಇವ್ರು ನನ್ನ ಫ್ರೆಂಡ್ ಪಾರ್ವತಿ. ನಮಸ್ಕಾರ ಮೇಡಮ್ ಅವ್ರೆ. ನನ್ ಮಗ ಗಣಪ ಹೇಳ್ದ, ಅವನ್ ಫ್ರೆಂಡು ಸುಬ್ಬು ಇದನಲ್ಲ, ಅವ್ರ ಅಪ್ಪ ಸೇಮ್ ನನ್ ತರನೇ ಇದಾರಂತೆ. ಕೇಳ್ಬಿಟ್ಟು ನಂಬಕ್ ಆಗ್ಲೇ ಇಲ್ಲ. ನಿಲ್ ಬಂದ್ ನೋಡಿದ್ರೆ ಆಶ್ಚರ್ಯ ಆಗೋಯ್ತು, ಜೊತೆಗೆ ಡಿಸ್ಟರ್ಬ್ ಆಯ್ತು. ಅಲ್ಲ, ನಿಮ್ಗೆ ಡಿಸ್ಟರ್ಬ್? ಅಯ್ಯೋ, ಹಂಗಂದ್ರೆ ನಮ್ ಸಿನಿಮಾ ಭಾಷೆಯಲ್ಲಿ ಕನ್ಫ್ಯೂಷನ್ ಅಂತ ಕಣೆ. ಹಾಗೇನೆ ಮೇಡಮ್ ಅವ್ರೆ, ನಿಮ್ಮಿಬ್ಬರನ್ನು ನೋಡೋಣ ಅಂತ ಬಂದೆ. ಜೊತೆಗೆ ನಿಮ್ ಯಜಮಾನರು ಕೂಡ ನನ್ ಟೈಪೇ ಇದಾರಂತಲ್ಲ, ಅವ್ರನ್ನು ನೋಡೋಣ ಅಂತ ಆಸೆ. ಒಳ್ಳೇದಾಯ್ತು. ಥ್ಯಾಂಕ್ ಯು. ಸೈಡ್ ಬಾರೆ ಮೇಡಮ್ ಅವ್ರೆ, ನಿಮ್ ಯಜಮಾನರು ಕೂಡ ನನ್ನಂಗೆ ಇದಾರಂತೆ? ಹೌದು. ಏನ್ ಆಶ್ಚರ್ಯನಪ್ಪ, ನಿಬ್ಬು ಎರಡು ಅನ್ಕೊಂಡೆ, ಪೆನ್ನು ಎರಡಾ? ಏನೋ ಅವ್ರನ್ನ ನೋಡ್ಬೇಕು ಅಂತ ಆಸೆ ಆಗೋಬಿಟ್ಟಿದೆ. ಕರೀರಿ ಅವ್ರನ್ನ. ಸರ್ ಸರ್, ಅವ್ರ ಮನೇಲಿ ಇಲ್ಲ ರೀ. ನಿನಗೆ ಗೊತ್ತೆ? ಇವ್ರೇ ಹೇಳಿದ್ದು. ನೋಡಿ, ಎಂತ ಸಮಯದಲ್ಲಿ ಬಂದಿನಿ, ನೋಡೋಣ ಅಂತ ಬಂದೆ. ಅವರೇ ಸಿಗ್ಲಿಲ್ವೇ? ಪರವಾಗಿಲ್ಲ ಬಿಡಿ, ತೊಂದ್ರೆ ಇಲ್ಲ. ಇನ್ನೊಂದ್ಸರ್ತಿ ಮೀಟ್ ಮಾಡಿದ್ರೆ ಇವಾಗ ಆಫೀಸ್ ಅಲ್ಲಿ ಇರ್ತಾರೆ. ಫೋನ್ ಅಲ್ಲೇ ಮಾತಾಡಿ. ಹೌದಲ್ಲ, ಫೋನ್ ಅಲ್ಲೇ ಮಾತಾಡಿ. ನಿನ್ ಯಾಕೆ ಅಷ್ಟು ಉತ್ಸಾಹ? ನನಗೂ ಇಂಟ್ರೆಸ್ಟ್ ರೀ. ಆಕ್ಷನ್! ನನ್ ಹಿಂದೆ ಬರಬೇಡ ಅಂತ ಎಸ್ ಅತಿ ಹೇಳೋ ನೀನು. ಹಲೋ ಪರಮೇಶ್, ನಾನ್ ಪಾರ್ವತಿ. ಪಾರ್ವತಿ, ನಾನೇ ನಿನ್ನ ಫೋನ್ ಮಾಡ್ಬೇಕು ಅಂತ ಇದ್ದೆ. ಏನ್ ಸಮಾಚಾರ? ನನ್ ಫ್ರೆಂಡ್ ಗಂಡನ್ ಬಗ್ಗೆ ಹೇಳಿದ್ನಲ್ಲ, ಹೀಸ್ ಜಸ್ಟ್ ಲೈಕ್ ಯು. ಅವ್ರಿಗೆ ಹಲೋ ಹೇಳಿ. ಸರ್ ನಮಸ್ಕಾರ ಸರ್. ಏನು ಮಾಡ್ತೀರಾ ಸರ್ ನೀವು? ಸಾರು ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ. ಸರ್, ನಿಮ್ ಫ್ಯಾಮಿಲಿನ ನೋಡೋಣ ಅಂತ ಬಂದಿದ್ದೆ ಸರ್. ಅದರಲ್ಲೂ ನಿಮ್ ಮಗ ಸಖತ್ತಾಗವ್ರೆ ಸರ್. ಎರಡು ನಿಮಗೆ ಸೇರಿದ್ದು. ಈ ತರ ಡೌ ಮಾಡದೇ ಇದ್ರೆ ನೀನ್ ಸರಿಯಾಗಿ ಸಿಗಾಕೊಳ್ತಾ ಇದ್ದೆ. ಲೋ ಪರ್ಮಿ, ಈ ಪ್ರೊಡ್ಯೂಸರ್ ಪೇಮೆಂಟ್ ಕೊಟ್ಟಿಲ್ಲ ಕಣೋ, ಒಂದ್ ಐದು ರೂಪಾಯಿ ಸಾಲ ಕೊಡು. ಯಾರ ನೋಡ್ಕೊಂತಾರ ಬಿಡಿ. ಲೋ, ಅಮ್ಮನಿಗೆ ವಿಪರೀತ ಜ್ವರ ಕಣೋ, ಬರ್ಬೇಕಾದ್ರೆ ಸರ್. ಲೋ, ನನ್ ತಂಗಿ ಗಂಗಡಕ್ ಹೋಗ್ಬೇಕಣೋ, ಯಾರಾದ್ರೂ ತಳ್ಕೊಂಡು ಹೋಗ್ತಾರೆ ಬಿಡಿ ಸರ್. ನನ್ ಮಗನೇ, ಇನ್ನೊಂದ್ಸಲ ನನ್ ಕೈ ಸಿಕ್ಕು ಸರಿಯಾಗಿ ಮಾಡ್ತೀನಿ. ಸರ್, ನೆಕ್ಸ್ಟ್ ಟೈಮ್ ತಗೊಂಡು ಭೇಟಿ ಮಾಡ್ತೀನಿ ಸರ್. ತುಂಬಾ ಸಂತೋಷ ಸರ್. ನಮಸ್ಕಾರ ಸರ್. ತಗೊಳ್ಳಿ. ಅಲ್ಲ, ಐದೇ ನಿಮಿಷದಲ್ಲಿ ವರ್ಷಾನ್ ಗಟ್ಲೆ ಫ್ರೆಂಡ್ಸ್ ತರ ಮಾತಾಡ್ಬಿಟ್ಟು. ಹೌದೌದು, ಒಂದೇ ತರ ಇದ್ದೀವಲ್ಲ, ಒಂದೇ ಫೇಸ್, ಒಂದೇ ವಾಯ್ಸು, ಉಸಿರಲ್ಲಿ ಬೆರ್ತ್ ಬಿಟ್ಟಿದ್ದೀವಿ. ತುಂಬಾ ಸ್ವೀಟ್, ನಿಮ್ ತರನೇ ಬರ್ತೀವಿ ಮೇಡಮ್ ಅವ್ರೆ. ನೋಡಿ, ನೀನು ಖುಷಿನಲ್ಲಿ ಮೈ ಮರ್ತು ಬಿಟ್ಟಿಯಾ, ಗಣಪನ್ ಕರ್ಕೊಂಬಾ, ಪೆದ್ದು ತರ ಸುಬ್ಬನ್ ಕರ್ಕೊಂಬಿಟ್ಟಿಯಾ. ಬರ್ಲ, ಬರ್ತೀನಿ ಮೇಡಮ್ ಅವ್ರೆ. ಜಸ್ಟ್ ಒಂದ್ ಲೆಗ್ ಮಿಸ್. ಗಣಪ ಬಾ, ಹೋಗೋಣ. ಗಣಪ, ಸಾರಿ, ಬರು, ಬರ್ತೀವಿ, ಬರು, ಹೋಗೋಣ.